ಐ ಆಮ್ ಸನ್ನಿ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆಲ್ಲ ಈ ಥರ ಒಂದು ಸಿಚುವೇಶನ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ನೀವು ಪೆನ್ ಡ್ರೈವ್ ಏನಾದರೂ ಸಿಸ್ಟಮ್ಗೆ ಕಂಪ್ಯೂಟರ್ ಕನೆಕ್ಟ್ ಮಾಡಿದಾಗ ಎಲ್ಲ ಫೈಲ್ ಶಾರ್ಟ್ಕಟ್ ಆಗಿಬಿಟ್ಟಿರುತ್ತೆ, ಎಲ್ಲ ಹಿಡನ್ ಆಗಿಬಿಟ್ಟಿರುತ್ತೆ ಫೈಲ್ಗಳು, ಕಾಣ್ತಾನೇ ಇರಲ್ಲ ನಿಮಗೆ. ಅದರೊಳಗೆ ಇರುತ್ತೆ ಪೆನ್ ಡ್ರೈವಲ್ಲಿ, ಬಟ್ ಕಾಣ್ತಿರಲ್ಲ, ಎಲ್ಲ ಹಿಡನ್ ಆಗಿರುತ್ತೆ, ಶಾರ್ಟ್ಕಟ್ ಆಗಿಬಿಟ್ಟಿರುತ್ತೆ, ವೈರಸ್ ಫುಲ್ ಆ ಥರ ಮಾಡಿರುತ್ತೆ. ಅದನ್ನು ನೀವು ಅದು ತೋರಿಸೋ ಥರ, ಅದು ಫೈಲ್ಗಳೆಲ್ಲ ಕಾಣೋ ಥರ ಯಾವ ಥರ ಮಾಡೋದು, ಅನ್ಐಡಿ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ನೀವು ನೋಡ್ಬೋದು ಈ ಫೋಲ್ಡರಲ್ಲಿ ಫೈಲ್ ಹಿಡನ್ ಆಗಿದೆ, ನಾನು ತೋರಿಸ್ತಿಲ್ಲ ಅದು. ನಾನು ಅದನ್ನು ಅನ್ಐಡ್ ಮಾಡಿಬಿಟ್ಟು ನಿಮಗೆ ಹೇಗೆ ಅಂತ ತೋರಿಸ್ತೀನಿ. ನೀವು ಸ್ಟಾರ್ಟ್ ಮೆನ್ಯೂಗೆ ಹೋದರೆ ಅಲ್ಲಿ ಕಂಟ್ರೋಲ್ ಪ್ಯಾನಲ್ ಇರುತ್ತಲ್ಲ, ಕಂಟ್ರೋಲ್ ಪ್ಯಾನಲ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಕಂಟ್ರೋಲ್ ಪ್ಯಾನಲ್ ಓಪನ್ ಮಾಡಿ ನೀವು ಇಲ್ಲಿ ರೈಟ್ ಸೈಡಲ್ಲಿ ನೋಡ್ಬೋದು, ಅಪಿಯರೆನ್ಸ್ ಆ್ಯಂಡ್ ಪರ್ಸನಲೈಸೇಷನ್ ಅಂತ ಇದೆ ಇಲ್ಲಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿಂದು ಫೈಲ್ ಎಕ್ಸ್ಪ್ಲೋರರ್ ಆಪ್ಷನ್ ಅಂತ ಇದೆ. ಇದು ವಿಂಡೋಸ್ 10 ಆಗಿರೋದ್ರಿಂದ ಫೈಲ್ ಎಕ್ಸ್ಪ್ಲೋರರ್ ಆಪ್ಷನ್ ಅಂತ ತೋರಿಸ್ತಿದೆ. ವಿಂಡೋಸ್ 7 ಆದರೆ ಫೋಲ್ಡರ್ ಆಪ್ಷನ್ಸ್ ಅಂತ ತೋರಿಸುತ್ತೆ ನಿಮಗೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫೈಲ್ ಎಕ್ಸ್ಪ್ಲೋರರ್ ಆಪ್ಷನ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ರೈಟ್ ಟ್ಯಾಬ್ ಇದೆ ನೋಡಿ, ವ್ಯೂ ಅಂತದ್ದು ಇದೆಯಲ್ಲ ಅಲ್ಲಿ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ನೀವು ನೋಡ್ಬೋದು ಇಲ್ಲಿ ಡೋಂಟ್ ಶೋ ಇಡನ್ ಫೈಲ್ಸ್ ಆ್ಯಂಡ್ ಫೋಲ್ಡರ್ಸು ಕ್ಲಿಕ್ ಆಗಿದೆ. ಅದನ್ನು ನೀವು ತೆಗ್ದುಬಿಟ್ಟು ಶೋ ಇಡನ್ ಫೈಲ್ಸ್ ಆ್ಯಂಡ್ ಫೋಲ್ಡರ್ಸ್ ಕ್ಲಿಕ್ ಮಾಡಬೇಕಾಗುತ್ತೆ. ಆಮೇಲೆ ಕೆರಡೆ 4 ನೋಡ್ಬೋದು ನೀವು, ಐಡ್, ಎಂಪ್ಟಿ ಡಿವೈಸ್ ಈ ಥರ ಎಲ್ಲ ಟಿಕ್ ಆಗಿದೆ, ಅದನ್ನೆಲ್ಲ ಅನ್ಟಿಕ್ ಮಾಡಿ, ಎಲ್ಲಾನು ಅನ್ಟಿಕ್ ಮಾಡಿ. ಅದು ಕೇಳುತ್ತೆ ನಿಮಗೆ ಎಸ್ ಅಂತ ಕ್ಲಿಕ್ ಮಾಡಿ, ಇದನ್ನು ಅಪ್ಲೈ ಕೊಟ್ಟರೆ ನೀವು ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಇಡನ್ ಫೈಲ್ಸ್ ಎಲ್ಲ ನಿಮಗೆ ತೋರಿಸ್ತಿದೆ. ಅದು ಯಾವ್ದಾದ್ರು ಐಡ್ ಆಗಿತ್ತು ಎಲ್ಲ ತೋರಿಸ್ತೀನಿ. ನಿಮ್ಮ ಶಾರ್ಟ್ಕಟ್ಟು ಏನೇ ಇದ್ದರೂ ಅದು ಇಲ್ಲಿ ತೋರಿಸುತ್ತೆ ನಿಮಗೆ. ಏನಾದ್ರು ವೈರಸ್ ಪ್ರಾಬ್ಲಮ್ ಆಗಿದ್ದರೆ ಅದೆಲ್ಲ ತೋರಿಸುತ್ತೇನೆ. ನಾನು ನಿಮಗೆ ಮತ್ತೆ ಹೈಡ್ ಮಾಡಿಬಿಟ್ಟು ತೋರಿಸ್ತೀನಿ. ಮತ್ತೆ ಅದನ್ನು ಹೇಗಿತ್ತು ಹಾಗೆ ಟಿಕ್ ಮಾಡಿದ್ರೆ ಎಲ್ಲ ಅದೇ ರೀತಿ ಹೈಡ್ ಆಗುತ್ತೆ. ನೀವು ನೋಡ್ಬೋದು ಹೈಡ್ ಆಯಿತು. ನೀವೇನಾದರೂ ವಿಂಡೋಸ್ 7 ಯೂಸ್ ಮಾಡ್ತಿದ್ದೀರಾ ಅಂದರೆ ಇದೇ ಥರ ಕಂಟ್ರೋಲ್ ಪ್ಯಾನಲ್ ಹೋಗ್ಬಿಟ್ಟು ಅಪಿಯರೆನ್ಸ್ ಆ್ಯಂಡ್ ಪರ್ಸನಲೈಸೇಷನ್ನಲ್ಲಿ ನೀವು ಫೋಲ್ಡರ್ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ನೀವು ಶೋ ವ್ಯೂ ಇರುತ್ತಲ್ಲ ಅಲ್ಲಿ ಇದೇ ರೀತಿ ನೀವು ಸೆಟ್ ಮಾಡ್ಬೋದು. ನೀವು ಆನ್ ಶೋ ಇಟನ್ ಫೈಲ್ಸ್ ಆ್ಯಂಡ್ ಫೋಲ್ಡರ್ ಅಂತ ಕ್ಲಿಕ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಇನ್ನೊಂದು ಆಪ್ಷನ್ ಇದೆ ವಿಂಡೋಸ್ 7ನಲ್ಲಿ, ಮತ್ತು ವಿಂಡೋಸ್ 8ಲ್ಲೂ ಇದೇ ಥರ ಇನ್ನೊಂದು ಆಪ್ಷನ್ ಇದೆ. ನಾನು ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ. ನೀವು ವಿಂಡೋಸ್ 7 ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂದರೆ ನೀವು ಮೈ ಕಂಪ್ಯೂಟರ್ ಓಪನ್ ಮಾಡಿ, ಇಲ್ಲಾಂದರೆ ಪೆನ್ ಡ್ರೈವ್ ಓಪನ್ ಮಾಡಿ. ಫೋಲ್ಡರ್ನ ಲೆಫ್ಟ್ ಸೈಡಲ್ಲಿ ಆರ್ಗನೈಸ್ ಅಂತ ಇದೆ, ಅಲ್ಲಿ ನೀವು ಆರ್ಗನೈಸ್ ಓಪನ್ ಮಾಡಿದ್ರೆ ನಿಮಗೆ ಫೋಲ್ಡರ್ ಆ್ಯಂಡ್ ಸರ್ಚ್ ಆಪ್ಷನ್ಸ್ ಅಂತ ನೀವು ಇಲ್ಲಿ ನೋಡ್ಬೋದು. ಅದನ್ನು ಓಪನ್ ಮಾಡಿದ್ರೆ ನಿಮಗೆ ಮತ್ತು ಅದೇ ತೋರಿಸುತ್ತೆ. ಶೋ ಇಡನ್ ಇಡನ್ ವ್ಯೂಗೆ ಹೋದರೆ ನೀವು ಇಲ್ಲಿ ಶೋ ಇಡನ್ ಫೈಲ್ ಆ್ಯಂಡ್ ಫೋಲ್ಡರ್ ನೀವು ಇಲ್ಲಿ ನೋಡ್ಬೋದು. ಸೇಮ್ ಅದನ್ನೇ ಅಲ್ಲಿ ಯಾವ ಥರ ಸೆಟ್ ಮಾಡಿದ್ವೋ ಶೋ ಇಡನ್ ಫೈಲ್ಸ್ ಆ್ಯಂಡ್ ಫೋಲ್ಡರ್ ಈ ಥರ ಮಾಡಿದ್ರೆ ನಿಮಗೆ ನಿಮ್ಮ ಪೆನ್ ಡ್ರೈವಲ್ಲಿರೋ ಫೈಲ್ಸ್ ಎಲ್ಲ ಶೋ ಆಗುತ್ತೆ. ಈ ರೀತಿ ಫೋಲ್ಡರ್ ಆಪ್ಷನ್ಗೆ ಹೋಗೋದಕ್ಕೆ ತುಂಬ ದಾರಿ ಇದೆ, ತುಂಬ ವೇಗಗಳಿದೆ. ನಾನು ಅದರಲ್ಲಿ ನಿಮಗೆ ಸಿಂಪಲ್ ಆಗಿರೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಇದರಿಂದ ನೀವು ಯಾವುದೇ ಫೈಲ್ಸು ಫೋಲ್ಡರ್ಸ್ ಹಿಡನ್ ಆಗಿದ್ದರೆ ನೀವು ಶೋ ಮಾಡೋ ಥರ ಮಾಡ್ಬೋದು. ಶಾರ್ಟ್ಕಟ್ಸ್ ಏನಾದರೂ ಇದ್ದರೆ ಆದರೂ ಅದು ಶೋ ಮಾಡುತ್ತೆ, ಹಿಡನ್ ಆಗಿ ಆ ಫೋಲ್ಡರ್ಸ್ ಎಲ್ಲ ನಿಮಗೆ ಶೋ ಆಗುತ್ತೆ. ಇವತ್ತು ಫೈಲ್ಸ್ ಆ್ಯಂಡ್ ಫೋಲ್ಡರ್ನ ಯಾವ ಥರ ಅನ್ಐಡ್ ಮಾಡೋದು, ತೋರಿಸೋ ಥರ ಯಾವಾಗ ಹೇಗೆ ಮಾಡೋದು ಅಂತ ನಿಮಗೆ ಇವತ್ತು ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಿಮಗೆ ವೀಡಿಯೋ ಇಷ್ಟ ಆಗಿದೆ ಕೇಳ ಥಮ್ಸ್ ಅಪ್ ಬಟನ್ಗೆಲ್ಲ ಅದನ್ನು ಕ್ಲಿಕ್ ಮಾಡಿ, ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋ. ಬಾಯ್ ಬಾಯ್.